ಕನ್ನಡಿಗರ ಮನಗೆದ ಈ ನಟಿ ಒಂದು ಕಾಲದ ಬಹು ಬೇಡಿಕೆಯ ಹೀರೋಯಿನ್. ಇವರು ಕನ್ನಡದ ಹಲವು ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಭಾರತೀಯ ಕಂದಾಯ ಸೇವೆಯ ಅಧಿಕಾರಿಯೊಬ್ಬರ ಮಗಳು 1986 ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟರು. 90ರ ದಶಕದಲ್ಲಿ ಬೆಳ್ಳಿ ಪರದೆ ಮೇಲೆ ಮೋಡಿ ಮಾಡಿದರು. ಆ ಕಾಂತಿಯುಕ್ತ ಕಣ್ಣು, ಮೋಹಕ ನಗು ಸಿನಿ ಪ್ರಿಯರ ಮನ ಗೆದ್ದಿತ್ತು. ಶಾರುಖ್ ಖಾನ್, ಅಜಯ್ ದೇವ್ಗನ್, ಅಮೀರ್ ಖಾನ್, ಸನ್ನಿ ಡಿಯೋಲ್, ರಿಷಿ ಕಪೂರ್ ಮತ್ತು ಗೋವಿಂದಾರಂತಹ ಸೂಪರ್ ಸ್ಟಾರ್ಗಳೊಂದಿಗೆ ನಟಿಸಿದ ಈ ನಟಿ ವೃತ್ತಿ ಜೀವನ ಉತ್ತುಂಗದಲ್ಲಿರುವಾಗಲೇ ವಿವಾಹಿತ ವ್ಯಕ್ತಿಯ ಜೊತೆ ಮದುವೆಯಾದರು. 1986 ಸುಲ್ತಾನತ್ ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟು 90ರ ದಶಕದ ಅತ್ಯಂತ ಬೇಡಿಕೆಯ ನಟಿ ಆಗಿದ್ದವರು ಇವರು. ಈ ನಟಿ ಬೇರೆಯಾರೂ ಅಲ್ಲ, ಜೂಹಿ ಚಾವ್ಲಾ. ನವೆಂಬರ್ 13, 1966 ಲುಧಿಯಾನದಲ್ಲಿ ಜನಿಸಿದ ಜೂಹಿ ಚಾವ್ಲಾ ತಂದೆ ಡಾಕ್ಟರ್ ಎಸ್ ಚಾವ್ಲಾ ಪಂಜಾಬಿ ಮೂಲದವರು, ಆದರೆ ತಾಯಿ ಮೋನಾ ಗುಜರಾತಿ ಕುಟುಂಬಕ್ಕೆ ಸೇರಿದವರಾಗಿದ್ದವರು. ಜೂಹಿಯ ತಂದೆ IRS ಅಧಿಕಾರಿಯಾಗಿದ್ದವರು. ಜೂಹಿ ಚಾವ್ಲಾ ತನ್ನ ಮದುವೆಯನ್ನು ಮುಚ್ಚಿಟ್ಟು ಬಾಲಿವುಡ್ನಲ್ಲಿ ಹಲವು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಎಂಬ ವದಂತಿಯೊಂದಿದೆ. ಮದುವೆಯಾಗಿ ಸುಮಾರು 6 ವರ್ಷಗಳ ಕಾಲ ತಾನು ಮದುವೆ ಆಗಿಲ್ಲ ಅಂತಾನೆ ಹೇಳುತ್ತಾ ಬಂದಿದ್ರಂತೆ. ಜೂಹಿ ಚಾವ್ಲಾ ಮದುವೆ ವಿಚಾರ ಬಯಲಾಗುತ್ತಿದ್ದಂತೆ ಅವರ ವೃತ್ತಿ ಜೀವನ ಅವನತಿಯತ್ತ ಸಾಗಿತ್ತು. ಮದುವೆಯನ್ನ ಮರೆಮಾಚಿದ ವಿಚಾರವನ್ನ ಜೂಹಿ ಸ್ವತಃ ಅನೇಕ ಬಾರಿ ಒಪ್ಪಿಕೊಂಡಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಸಂದರ್ಶನವೊಂದರಲ್ಲಿ ಜೂಹಿ ಚಾವ್ಲಾ ಈ ವಿಚಾರಕ್ಕೆ ಕಾರಣ ಕೂಡ ನೀಡಿದ್ರು. ಇನ್ನು ಜೂಹಿ ಚಾವ್ಲಾ 1995 ಉದ್ಯಮಿ ಜಯ್ ಮೆಹ್ತಾ ಅವರನ್ನ ವಿವಾಹವಾದ್ರು. ಜಯ್ ಮೆಹ್ತಾ ಅವರಿಗೆ ಆಗಲೇ ಒಂದು ಮದುವೆ ಆಗಿತ್ತು, ಆದರೆ ಅವರ ಮೊದಲ ಪತ್ನಿ ಸುಜಾತಾ ಬಿರ್ಲಾ ಅಪಘಾತದಲ್ಲಿ ನಿಧನರಾಗಿದ್ರು. ಸುಜಾತಾ ಉದ್ಯಮಿ ಯಶ್ ಬಿರ್ಲಾ ಅವರ ಸಹೋದರಿ. ಸುಜಾತಾ ನಿಧನದ ಬಳಿಕ ಜೂಹಿ ಚಾವ್ಲಾ ಅವರನ್ನ ಜಯ್ ಮೆಹ್ತಾ ಮದುವೆಯಾದರು. ವರದಿಗಳ ಪ್ರಕಾರ ಇತರರಂತೆ ಜೂಹಿ ಚಾವ್ಲಾ ತನ್ನ ತಂದೆಯ ಮಾತಿಗೆ ವಿರುದ್ಧವಾಗಿಯೇ ಜಯ್ ಮೆಹ್ತಾ ಅವರನ್ನ ವಿವಾಹವಾಗಿದ್ದಾರಂತೆ. ಇವರ ಕುಟುಂಬ ಸದಸ್ಯರು ಈ ಮದುವೆಗೆ ವಿರೋಧ ವ್ಯಕ್ತಪಡಿಸಿದರು, ಆದರೆ ನಂತರ ಅವರು ತಮ್ಮ ಮಗಳ ನಿರ್ಧಾರವನ್ನು ಗೌರವಿಸಿದರು. ಜಯ್ ಅವರನ್ನು ತಮ್ಮ ಅಳಿಯನನ್ನಾಗಿ ಸ್ವೀಕರಿಸಿದರು. ಇಂದು ಜೂಹಿ ಚಿತ್ರರಂಗದ ಶ್ರೀಮಂತ ನಟಿಯರಲ್ಲಿ ಒಬ್ಬರಾಗಿದ್ದಾರೆ. ಜೂಹಿ ಚಾವ್ಲಾ ಅವರ ಒಟ್ಟು ಆಸ್ತಿ ಸುಮಾರು 44 ಕೋಟಿ ಇದೆ. ಅವರ ಪತಿ ಜಯ್ ಮೆಹ್ತಾ ಅವರ ಒಟ್ಟು ಸಂಪತ್ತು 2,300 ಕೋಟಿ ರೂಪಾಯಿ ಆಗಿದೆ. ಮೆಹ್ತಾ ಗ್ರೂಪ್ನ ವ್ಯವಹಾರವು ದೇಶ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ಕೂಡ ಹರಡಿದೆ. ಸ್ನೇಹಿತರೆ, ಈ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.